ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಎಜುಕೇಷನ್ ಸರ್ಕಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಶಿವಾನಂದ್. ಸ್ನೇಹಿತರೆ, ಈ ದಿನದ ಒಂದು ವಿಡಿಯೋದಲ್ಲಿ ನಾನು ಒಂದು ಎಚ್ ಐ ವಿ ಏಡ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತೇನೆ. ಸ್ನೇಹಿತರೆ, ಇದು ಪರೀಕ್ಷೆಗಾಗಿ ಮತ್ತು ಬದುಕಿಗಾಗಿ. ಸ್ನೇಹಿತರೆ, ಒಂದು ಏಡ್ಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದೆ. ಸ್ನೇಹಿತರೆ, ಈ ಏಡ್ಸ್ ಏನಿದೆ, ಏಡ್ಸು ಯಾಕೆ ಬಂತು, ಮತ್ತು ಯಾವ ಕಾರಣದಿಂದ ಏಡ್ಸ್ ಹರಡುತ್ತೆ, ಮತ್ತು ಮುಂಜಾಗ್ರತಾ ಕ್ರಮಗಳೇನು, ಮತ್ತು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ಕ್ರಮಗಳ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮೊದಲನೇದಾಗಿ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ. ಈ ದಿನವೇ ಒಂದು ವಿಶ್ವ ಏಡ್ಸ್ ದಿನ. ಸ್ನೇಹಿತರೆ, ಮೊದಲನೇದಾಗಿ HIV. ಸ್ನೇಹಿತರೆ, HIV ಏನಿದೆ, ಇದು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಇದರ ಒಂದು ಫುಲ್ ಫಾರ್ಮು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಇದು ರೆಟ್ರೋವೈರಸ್ನ ಸಬ್ಗ್ರೂಪ್ ಆದಂತಹ ಲೆಂಟಿವೈರಸ್ನ ಒಂದು ಗ್ರೂಪ್ಗೆ ಸೇರುತ್ತೆ. ಇದು ರೆಟ್ರೋವೈರಸ್ನ ಸಬ್ಗ್ರೂಪ್ ಆದಂತಹ ಒಂದು ಲೆಂಟಿವೈರಸ್ ಏನಿದೆ, ಇದರ ಒಂದು ಗ್ರೂಪ್ಗೆ ಈ HIV ವೈರಸ್, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, ಸೇರುತ್ತೆ. ಸ್ನೇಹಿತರೆ, ಮತ್ತು ಏಡ್ಸ್. ಸ್ನೇಹಿತರೆ, ಇದು ಏಡ್ಸ್ನ ಒಂದು ಫುಲ್ ಫಾರ್ಮ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮು. ಸ್ನೇಹಿತರೆ, ಇದು HIV ಬಾಧಿತವಾಗಿರ್ತಕ್ಕಂಥ ವ್ಯಕ್ತಿಗೆ ಕಾಲಕ್ರಮೇಣ ಒಂದು ತಗುಲುವಂತಹ ಒಂದು ಸಾಂಕ್ರಾಮಿಕ ಒಂದು ರೋಗದ ಲಕ್ಷಣ ಅಂತಲೇ ಹೇಳ್ಬೋದು. ಏಡ್ಸ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತಂದರೆ ಒಂದು ರೋಗದ ಲಕ್ಷಣ. ಸ್ನೇಹಿತರೆ, HIV ಆಯಿತು, ಮತ್ತು ಏಡ್ಸ್ ಆಯಿತು. ಸ್ನೇಹಿತರೆ, ಈಗ ಎಚ್ ಐ ವಿಯಲ್ಲಿ ಬರ್ತಕ್ಕಂತಹ ಒಂದು ವಿಧಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಸ್ನೇಹಿತರೆ, HIV ಅನ್ನುವಂಥದ್ದು 2 ವಿಧಗಳಲ್ಲಿ ಬರುತ್ತೆ. ಒಂದು ಚಿಂಪಾಂಜಿಯಿಂದ ಹರಡಿದರೆ, ಮತ್ತೊಂದು HIV 2 ಏನಿದೆ ಭಾಗ, ಅದು ಸೂತಿ ಮ್ಯಾಂಗಬೇಯಿಂದ ಹರಡುತ್ತೆ. ಸ್ನೇಹಿತರೆ, ಈ ಚಿಂಪಾಂಜಿಯಿಂದ ಒಂದು ಹರಡ್ತಕ್ಕಂತಹ ಒಂದು ಏಡ್ಸ್, ಒಂದು HIV ಏನಿದೆ, ಇದು ಬಹಳ ಅಪಾಯಕಾರಿ, ಇದು ಹೆಚ್ಚು ಅಪಾಯಕಾರಿ. ಮತ್ತು HIV 2, ಇದು ಭಾಗ ಒಂದು 2 ಏನಿದೆ ವಿಧ, HIV 2, ಇದು ಒಂದು ಸೂತಿ ಮ್ಯಾಂಗಬೇ. ಸ್ನೇಹಿತರೆ, ಮ್ಯಾಂಗಬೇ ಅಂದರೆ ಒಂದು ಮಂಗದ ತಳಿ, ಇದು HIV. ಒಂದು ಸೂತಿ ಮ್ಯಾಂಗಬೇ, ಒಂದು ಮಂಗದ ತಳಿಯಿಂದ ಹರಡ್ತಕ್ಕಂಥದ್ದು ಒಂದು HIV, ಈ ಸೂತಿ ಮ್ಯಾಂಗಬೇಯಿಂದ ಹರಡುತ್ತೆ. ಸ್ನೇಹಿತರೆ, ಇದರಿಂದ ಬರ್ತಕ್ಕಂತಹ ಒಂದು ರೋಗ ಏನಿದೆ HIV, ಇದು ಬಹಳ ಕಡಿಮೆ ಅಪಾಯಕಾರಿ ಹೊಂದಿರುತ್ತೆ. ಸ್ನೇಹಿತರೆ, ಮತ್ತು HIV ಇನ್ಫೆಕ್ಟ್ ಮಾಡುವಂತಹ ಒಂದು ಭಾಗಗಳ ಬಗ್ಗೆ, ಒಂದು ರಕ್ತ ಕಣಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ಇದು ಇನ್ಫೆಕ್ಟ್ ಅಂತ ಇದೆ. ಸ್ನೇಹಿತರೆ, ಸಾರಿ, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇನ್ಫೆಕ್ಟ್ ಅಂತ, INFECT. HIV ವೈರಸ್ ಏನಿದೆ, ಇದು ಇನ್ಫೆಕ್ಟ್ ಮಾಡುವಂತಹ ಒಂದು ರಕ್ತ ಕಣಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ HIV ವೈರಸ್ ಏನಿದೆ, ಇದು ಒಂದು ಹಾನಿ ಮಾಡ್ತಕ್ಕಂತಹ ಒಂದು ರಕ್ತ ಕಣ ಅಂದರೆ ಕೆಂಪು ರಕ್ತ ಕಣ. ಇದು ರೆಡ್ ಒಂದು ಏನಿದೆ, ಒಂದು RBC ರಕ್ತ ಕಣ ಏನಿದೆ, ಇದಕ್ಕೆ ಒಂದು ರೆಡ್ ಒಂದು ರಕ್ತ ಕಣ ಏನಿದೆ, ಒಂದು ಕೆಂಪು ರಕ್ತ ಕಣ, ಇದು ಇದಕ್ಕೆ ಒಂದು ಹಾನಿ ಮಾಡುವಂಥ ಕೆಲಸ HIV ಮಾಡುತ್ತೆ. ಮತ್ತು ಬಿಳಿ ರಕ್ತ ಕಣ, ವೈಟ್ ಬ್ಲಡ್ ಕಾರ್ಪಸಸ್, ಮತ್ತು ರೆಡ್ ಬ್ಲಡ್ ಕಾರ್ಪಸಸ್ಸು, ಕೆಂಪು ರಕ್ತ ಕಣ ಏನಿದೆ, ರೆಡ್ ಬ್ಲಡ್ ಕಾರ್ಪಸಸ್ಸು, ಮತ್ತು ಬಿಳಿ ರಕ್ತ ಕಣ, ವೈಟ್ ಬ್ಲಡ್ ಒಂದು ಕಾರ್ಪಸಸ್ಸು. ಸ್ನೇಹಿತರೆ, ಇದು ವೈಟ್ ಬ್ಲಡ್ ಕಾರ್ಪಸಸ್ಸು ಮತ್ತು ಕಿರುತಟ್ಟೆಗಳು. ಸ್ನೇಹಿತರೆ, ಈ ಕಿರುತಟ್ಟೆಗಳು ಮತ್ತು ಮೇಲಿನ ಎಲ್ಲವು, ಸ್ನೇಹಿತರೆ, ಈ ಮೂರು ಏನಿದೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು, ಈ ಮೂರು ಒಂದು ಬ್ಲಡ್ ರಕ್ತ ಕಣಗಳಿಗೆ ಒಂದು ಹಾನಿ ಮಾಡುವಂಥ ಕೆಲಸನ ಈ HIV ವೈರಸ್ ಮಾಡುತ್ತೆ. ಸ್ನೇಹಿತರೆ, ಇದರಲ್ಲಿ ಹೆಚ್ಚಿನದಾಗಿ ಕೆಂಪು ರಕ್ತ ಕಣದ ಒಂದು ಕೆಲಸ ಏನಂತಂದರೆ, ಒಂದು ಆಹಾರವನ್ನು ಒಂದು ಸಾಗಿಸುವಂಥ ಕೆಲಸನ ಈ ಕೆಂಪು ರಕ್ತ ಕಣ ಮಾಡುತ್ತೆ. ರೆಡ್ ಬ್ಲಡ್ ಕಾರ್ಪಸಸ್ಸು, ಕೆಂಪು ರಕ್ತ ಕಣ, ಇದು ಆಹಾರವನ್ನು ಸಾಗಿಸುವಂಥ ಕೆಲಸನ
ಒಂದು ಕೆಂಪು ರಕ್ತ ಕಣ ಮಾಡುತ್ತೆ. ಈ ಬಿಳಿ ರಕ್ತ ಕಣ ಏನಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥ ಕೆಲಸ ಮಾಡುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ತದೆ ಒಂದು ಬಿಳಿ ರಕ್ತ ಕಣ ಕಡಿಮೆ ಆದಂಥವರು ಭಾಳ ನಿಶಕ್ತಿಯನ್ನು ಹೊಂದಿರ್ತಾರೆ. ಅದು ಯಾವರಿಗೆ ಯಾವುದೇ ರೀತಿಯಂಥ ಒಂದು ಯಾವುದೇ ರೀತಿಯ ಒಂದು ರೋಗದ ಒಂದು ಶಕ್ತಿ ಇರೋದಿಲ್ಲ. ಬಿಳಿ ರಕ್ತ ಕಣ, ವೈಟ್ ಬ್ಲಡ್ ಕಾರ್ಪಸಸ್ಸು, ಮತ್ತು ಕಿರುತಟ್ಟೆಗಳು, ಇದು ಪ್ಲೇಟ್ಲೆಟ್ಸ್ ಏನಿದೆ ಪ್ಲೇಟ್ಲೆಟ್ರು, ಇದು ಕಿರುತಟ್ಟೆಗಳು ಒಂದು ರಕ್ತವನ್ನು ಒಂದು ಗಟ್ಟಿ ಮಾಡುವಂಥ ಕೆಲಸ ಮಾಡ್ತವೆ. ಸ್ನೇಹಿತರೆ, ಒಂದು ಯಾವುದೇ ಭಾಗಕ್ಕೆ ಒಂದು ಹಾನಿ ಆದಂಥ ಸಂದರ್ಭದಲ್ಲಿ ಒಂದು ರಕ್ತ ಹೊರಗಡೆ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ಗಟ್ಟು ಮಾಡುವ ಮೂಲಕ ಒಂದು ಶೇಖರಣೆ ಮಾಡುವಂತಹ ಕೆಲಸನ, ಒಂದು ಹೊರಗಡೆ ಹೋಗದಂತೆ ಮಾಡುವಂಥ ಕೆಲಸನ ಈ ಕಿರುತಟ್ಟೆಗಳು ಮಾಡುತ್ತೆ. ಸ್ನೇಹಿತರೆ, ಇದರಲ್ಲಿ ಹೆಚ್ಚಿನದಾಗಿ ಬಿಳಿ ರಕ್ತ ಕಣ, ವೈಟ್ ಬ್ಲಡ್ ಕಾರ್ಪಸಸ್ ಏನಿದೆ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಕೆಲಸನ ಮಾಡುತ್ತೆ. ಇದರ ಮೇಲೆ ಒಂದು ಈ ಬಿಳಿ ರಕ್ತ ಕಣಕ್ಕೆ ಒಂದು HIV ವೈರಸ್ ಏನಿದೆ ಇದು ಹೆಚ್ಚಾಗಿ ಒಂದು ಅಪಾಯ ಮಾಡುವಂಥ ಕೆಲಸನ ಈ HIV ವೈರಸ್ ಮಾಡುತ್ತೆ. ಸ್ನೇಹಿತರೆ, ಮತ್ತು HIV ಒಂದು ವೈರಸ್ ಏನಿದೆ ಇದು ಇನ್ಫೆಕ್ಟ್ ಮಾಡುವಂತಹ ಒಂದು ಹಾನಿ ಮಾಡುವಂತಹ ಒಂದು ಬಿಳಿ ರಕ್ತ ಕಣದಲ್ಲಿ ಒಂದು ಬಿಳಿ ರಕ್ತ ಕಣ ಏನಿದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಒಂದು ಕಣ ಏನಿದೆ ಈ ಕಣದಲ್ಲಿ ಪರ್ಟಿಕ್ಯುಲರ್ಲಿ ಯಾವುದು ಯಾವ ಕಣಕ್ಕೆ ಒಂದು ಇನ್ಫೆಕ್ಟ್ ಮಾಡುತ್ತೆ ಒಂದು HIV ವೈರಸ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಬಿ ಲಿಂಪೋಸೈಟ್ ಮತ್ತು ಟಿ ಲಿಂಪೋಸೈಟ್ ಮತ್ತು NK ನ್ಯಾಚುರಲ್ ಕಿಲ್ಲರು. ಸ್ನೇಹಿತರೆ, ಈ ಟಿ ಲಿಂಪೋಸೈಟ್ ಏನಿದೆ ಇದು ನಮ್ಮ ದೇಹದ ಒಳಗಡೆ ಬರ್ತಕ್ಕಂತಹ ಒಂದು ರೋಗದ ಕಣಗಳೇನಿದ್ದಾವೆ ಆ ಕಣಗಳು ಬರ್ತಕ್ಕಂಥದ್ದು ಮಾಹಿತಿಯನ್ನು ಈ ಟಿ ಲಿಂಪೋಸೈಟ್ ಕಂಡುಹಿಡಿದು ಅದನ್ನು ಒಂದು ಬಿ ಲಿಂಪೋಸೈಟ್ ಮತ್ತು NK ನ್ಯಾಚುರಲ್ ಕಿಲ್ಲರ್ಗೆ ತಲುಪಿಸುವಂತಹ ಕೆಲಸನ ಈ ಟಿ ಲಿಂಪೋಸೈಟ್ ಮಾಡುತ್ತೆ. ಇದು ಟಿ ಲಿಂಪೋಸೈಟ್ ರೋಗದ ಒಂದು ಕಣಗಳೇನಿದ್ದಾವೆ ಅದನ್ನು ಒಂದು ಬರ್ತವೆ, ಆ ಮಾಹಿತಿಯನ್ನು ಪಡೆದುಕೊಂಡು ಒಂದು ಆ ಮಾಹಿತಿಯನ್ನು ಕಂಡುಹಿಡಿದು ದೇಹದ ಒಳಗಡೆ ಮತ್ತು ಇದನ್ನು ಒಂದು ಬಿ ಲಿಂಪೋಸೈಟ್ ಮತ್ತು NK ನ್ಯಾಚುರಲ್ ಕಿಲ್ಲರ್ಗೆ ಒಂದು ತಲುಪಿಸುವಂಥ ಕೆಲಸನ ಈ ಟಿ ಲಿಂಪೋಸೈಟ್ ಮಾಡುತ್ತೆ. ಸ್ನೇಹಿತರೆ, ಈ ಬಿ ಮತ್ತು ಬಿ ಲಿಂಪೋಸೈಟ್ ಮತ್ತು NK ನ್ಯಾಚುರಲ್ ಕಿಲ್ಲರ್ಗಳೇನಿದ್ದಾವೆ ಎರಡು ಒಂದು ಏನಿದ್ದಾವೆ ಇವು ಒಂದು ಬಿಳಿ ರಕ್ತ ಕಣದಲ್ಲಿರ್ತವೆ ಮೂರೂ. ಅದರಲ್ಲಿ ಎರಡು ಬಿ ಲಿಂಪೋಸೈಟ್ ಮತ್ತು NK ನ್ಯಾಚುರಲ್ ಕಿಲ್ಲರ್ಗಳು ಈ ರೋಗದ ಕಣಗಳನ್ನು ಒಂದು ನಾಶ ಮಾಡುವಂಥ ಕೆಲಸನ ಈ ಬಿ ಲಿಂಪೋಸೈಟ್ ಮತ್ತು NK ನ್ಯಾಚುರಲ್ ಕಿಲ್ಲರ್ಗಳು ಮಾಡ್ತವೆ. ಸ್ನೇಹಿತರೆ, ಇದರಲ್ಲಿ ಮೂರು ಒಂದು ಬಿ ಲಿಂಪೋಸೈಟ್, ಟಿ ಲಿಂಪೋಸೈಟ್ ಮತ್ತು NK ನ್ಯಾಚುರಲ್ ಕಿಲ್ಲರ್ಗಳಿಗೆ ಒಂದು ಹಾನಿ ಮಾಡುವಂಥ ಕೆಲಸನ HIV ವೈರಸ್ ಮಾಡುತ್ತೆ. ಸ್ನೇಹಿತರೆ, ಮತ್ತು HIV ವೈರಸ್ ಅನ್ನುವಂಥದ್ದು ಯಾವ ರೀತಿ ಬರುತ್ತೆ ಅಂತಂದರೆ ಒಂದು ಲೈಂಗಿಕವಾಗಿ, ಅದು ಸೆಕ್ಷುವಲ್ ಮತ್ತು ಲೈಂಗಿಕೇತರ ಅಸೆಕ್ಷುವಲ್ ಒಂದು ಎರಡು ಭಾಗಗಳಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. HIV ವೈರಸ್ ಅನ್ನುವಂಥದ್ದು ಸೆಕ್ಷುವಲ್ ಆಗಿ ಮತ್ತು ಅಸೆಕ್ಷುವಲ್ ಆಗಿ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಹೇಳಿದೆ ನಾನು ಸೆಕ್ಷುವಲಿ ಮತ್ತು ಅಸೆಕ್ಷುವಲಿ ಅಂತ, ಒಂದು ಲೈಂಗಿಕವಾಗಿ ಲೈಂಗಿಕೇತರವಾಗಿ. ಲೈಂಗಿಕವಾಗಿ ಯಾವ ರೀತಿ ಬರುತ್ತೆ ಅಂತಂದರೆ ಅಸುರಕ್ಷಿತ ಲೈಂಗಿಕತೆ. ಸ್ನೇಹಿತರೆ, ನಾನು ಹೇಳಿದೆ ಬೇಡ ನಿಮಗೆ ಅರ್ಥ ಆಗುತ್ತೆ, ಒಂದು ಅಸುರಕ್ಷಿತ ಒಂದು ಲೈಂಗಿಕ ಒಂದು ಕತೆ ಒಂದು ಲೈಂಗಿಕ ಒಂದು ಲೈಂಗಿಕ ಕ್ರಿಯೆ ಮೂಲಕ ಒಂದು ಏನಿದೆ HIV ವೈರಸ್ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಬಹುಸಂಗಾತಿ ಲೈಂಗಿಕತೆ, ಸ್ನೇಹಿತರೆ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಒಂದು ಸಂಗಾತಿಗಳನ್ನು ಹೊಂದಿದರೆ ಒಂದಕ್ಕಿಂತ ಅದು ಹೆಚ್ಚು ಒಂದು ಲೈಂಗಿಕ ಒಂದು ಲೈಂಗಿಕ ಕತೆ ಏನಿದೆ ಒಂದು ಲೈಂಗಿಕ ಕ್ರಿಯೆ ಒಂದು ಎರಡು ಸಂಗಾತಿಗಳ ನಡುವೆ ಒಂದು ಸಂಪರ್ಕವನ್ನು ಲೈಂಗಿಕ ಸಂಪರ್ಕ ಹೊಂದಿದರೆ ಆ ಮೂಲಕವೂ ಸಹ ಒಂದು HIV ವೈರಸ್ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಪುರುಷ ಲೈಂಗಿಕತೆ, ಸ್ನೇಹಿತರೆ ಮ್ಯಾನ್ ಒಂದು ಮೆನ್ ಏನಿದ್ದಾರೆ MSM ಪುರುಷ ಲೈಂಗಿಕತೆ ಅಂತಂದರೆ ಮೆನ್. ಸ್ನೇಹಿತರೆ ಈ ಮೆನ್ ಏನಿದ್ದಾರೆ ಮೆನ್ ಯಾವ ಸೆಕ್ಸ್ ಮೆನ್ ಸ್ನೇಹಿತರೆ ಪುರುಷ ಲೈಂಗಿಕತೆ ಮೂಲಕ ಒಂದು ಲೈಂಗಿಕ ಕ್ರಿಯೆ ಮೂಲಕ ಈ HIV ವೈರಸ್ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಮಹಿಳಾ ಲೈಂಗಿಕ ಕಾರ್ಯಕರ್ತರು, ಸ್ನೇಹಿತರೆ ಫೀಮೇಲ್ ಸೆಕ್ಸ್ ವರ್ಕರ್ಸ್ ಅಂದರೆ ಒಂದು ವೈಶ್ಯಾವಟಿಕೆ ನಡೀತಾ ಇರುತ್ತೆ, ಈ ವೈಶ್ಯಾವಟಿಕೆಯಲ್ಲಿ ತೊಡಗಿರುವಂತಹ ಒಂದು ಮಹಿಳೆಯರೇನಿದ್ದಾರೆ ಅವರಿಂದ ಸಹ ಒಂದು ಒಂದು HIV ವೈರಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಮತ್ತು LGBTQ ಈ ಸಮುದಾಯ ಏನಿದೆ ಒಂದು ಲೆಸ್ಬಿಯನ್ ಅಂದರೆ ಎಲ್ಲ ಅಂತಂದರೆ ಮಹಿಳೆಯರು ಒಂದು ನಡೆಸುವಂತಹ ಒಂದು ಲೈಂಗಿಕ ಕ್ರಿಯೆ ಮೂಲಕ HIV ವೈರಸ್ ಬರುವಂತಹ ಒಂದು ಚಾನ್ಸಸ್ ಇರುತ್ತೆ. ಮತ್ತು ಒಂದು ಜಿ ಏನಿದೆ ಪುರುಷ ಒಂದು ಲೈಂಗಿಕ ಕ್ರಿಯೆ ಒಂದು ಮಾಡುವಂತಹ ಒಂದು ಮ್ಯಾನ್ ಹ್ಯಾವ್ ಸೆಕ್ಸ್ ಮೆನ್ ಮೆನ್ ಹ್ಯಾವ್ ಸೆಕ್ಸ್ ಮೆನ್ ಅಂದರೆ ಪುರುಷ ಮಾಡುವಂತಹ ಒಂದು ಲೈಂಗಿಕ ಕ್ರಿಯೆ ಏನಿದೆ ಅದರಿಂದ ಸಹ ಒಂದು HIV ವೈರಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದು ಸ್ನೇಹಿತರೆ ಜಿ. ಮತ್ತು ಬಿ ಏನಿದೆ ಒಂದು ಬೈಸೆಕ್ಷುವಲ್ ಅಂದರೆ ಇಬ್ಬರ ಜೊತೆಯಲ್ಲಿ ಒಂದು ಲೈಂಗಿಕ ಕ್ರಿಯೆ ನಡೆಸಿದರೆ ಒಂದು ಬರುವಂತಹ ಚಾನ್ಸಸ್ ಇರುತ್ತೆ HIV ವೈರಸ್ ಬರುವಂತಹ ಒಂದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಮತ್ತು TQ ಮತ್ತು LGBTQ ಒಟ್ಟಾರೆ ಈ ಸಮುದಾಯದಿಂದ
ಒಂದು ಎಚ್ ಐ ವಿ ವೈರಸ್ ಬರುವಂತಹ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಮತ್ತು ಅಲೈಂಗಿಕತೆ, ಅಲೈಂಗಿಕತೆ ಸೆಕ್ಷುವಲ್ ಮೂಲಕ ಯಾವ ರೀತಿ ಬರುತ್ತೆ ಅಂತಂದರೆ ರಕ್ತ ಪಡೆಯುವುದು ಸ್ನೇಹಿತರೆ. ರಕ್ತ ಪಡೆಯುವುದು ಅಂತಂದರೆ ಒಂದು ಎಚ್ ಐ ವಿ ಪೀಡಿತ ಒಂದು ರೋಗ ಒಂದು ಎಚ್ ಐ ವಿ ಬಂದಿರತಕ್ಕಂತಹ ಒಂದು ವ್ಯಕ್ತಿಯ ರಕ್ತವನ್ನು ಆರೋಗ್ಯವಂತ ಒಂದು ಒಬ್ಬ ಮನುಷ್ಯನಿಗೆ ರಕ್ತ ನೀಡಿದಾಗ ಒಂದು ಎಚ್ ಐ ವಿ ವೈರಸ್ ಬರುವಂತಹ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇದರಿಂದ ಒಂದು ಬರತಕ್ಕಂತಹ ಚಾನ್ಸಸ್ ತುಂಬ ಕಡಿಮೆ. ಯಾಕಂದರೆ ಒಂದು ಯಾರಾದರೂ ಸಹ ಒಂದು ರಕ್ತದಾನ ಮಾಡುವ ಮುನ್ನ ರಕ್ತವನ್ನು ಟೆಸ್ಟ್ ಮಾಡುವ ಮೂಲಕ ಆ ರಕ್ತವನ್ನು ಒಂದು ಆರೋಗ್ಯವಂತ ವ್ಯಕ್ತಿಯಾಗಿದ್ದರೆ ಮಾತ್ರ ಇನ್ನೊಬ್ಬರಿಗೆ ರಕ್ತದಾನ ಮಾಡಲು ಸಹ ಆತ ಅರ್ಹನಾಗಿರ್ತಾನೆ. ಅದಕ್ಕೆ ಒಂದು ಒಂದು ಆರೋಗ್ಯ ಆಸ್ಪತ್ರೆಗಳಲ್ಲಿ ಏನಿದೆ ಆಸ್ಪತ್ರೆಗಳಲ್ಲಿ ಒಂದು ರಕ್ತನ ಟೆಸ್ಟ್ ಮಾಡುವ ಮೂಲಕ ಇನ್ನೊಬ್ಬರಿಗೆ ಒಂದು ರಕ್ತದಾನ ಮಾಡಲು ಅವಕಾಶ ಮಾಡಿಕೊಡಲಾಗ್ತದೆ. ಇದರಿಂದ ಸಹ ಭಾಳಷ್ಟು ಕಡಿಮೆ ಆಗಿದೆ ರಕ್ತದ ಮೂಲಕ ಒಂದು ಎಚ್ ಐ ವಿ ಒಂದು ವೈರಸ್ ಬರುವಂತಹ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಮತ್ತು ಅಸುರಕ್ಷಿತ ಸಿರಂಜ್ ಬಳಕೆ ಸ್ನೇಹಿತರೆ, ಅಸುರಕ್ಷಿತ ಸಿರಂಜ್ ಬಳಕೆ ಅಂದರೆ ಒಂದು ಯಾರಿಗಾದ್ರೂ ಅಂದರೆ ಒಬ್ಬ ಎಚ್ ಐ ವಿ ವೈರಸ್ಸು ಒಬ್ಬ ವ್ಯಕ್ತಿಯೇನಿರ್ತಾನೆ ಅಂಥವನಿಗೆ ಬಳಸಿದಂಥ ಒಂದು ಸಿರಂಜನ್ನು ಒಂದು ಅನಾರೋಗ್ಯ ಒಂದು ಆರೋಗ್ಯವಂತಹ ವ್ಯಕ್ತಿಗೆ ಬಳಸಿದಾಗ ಒಂದು ಬರುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಈಗ ಒಂದು ಸರ್ಕಾರದ ಒಂದು ನಿಯಮದ ಪ್ರಕಾರ ಒಬ್ಬರಿಗೆ ಬಳಸಿದಂಥ ಒಂದು ಸಿರಂಜನ್ನು ಮತ್ತೊಬ್ಬರಿಗೆ ಬಳಸೋಗಿಲ್ಲ ಸ್ನೇಹಿತರೆ. ಈ ಡ್ರಗ್ಸ್ಗೆ ಅಡಿಕ್ಟ್ ಆಗಿರ್ತಕ್ಕಂತಹ ಡ್ರಗ್ಸನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳಿಗೆ ಒಂದು ಬರುವಂತಹ ಎಚ್ ಐ ವಿ ವೈರಸ್ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವರು ಒಂದು ಸಿರಂಜನ್ನಿರುತ್ತೆ ಭಾಳಷ್ಟು ಜನ ಒಂದು ಆ ಸಿರಂಜನ್ನೇ ಈ ಡ್ರಗ್ಸನ್ನು ಪಡೆದುಕೊಳ್ಳಲು ಬಳಸ್ತಾ ಇರ್ತಾರೆ ಸ್ನೇಹಿತರೆ. ಮತ್ತು ತಾಯಿಯಿಂದ ಮಗುವಿಗೆ ಸ್ನೇಹಿತರೆ, ಮದರ್ ಟು ಚೈಲ್ಡ್ ಟ್ರಾನ್ಸ್ಫರು ಅಂದರೆ ಮದರ್ ಟು ಚೈಲ್ಡ್ ಟ್ರಾನ್ಸ್ಫರು ತಾಯಿಯಿಂದ ಮಗುವಿಗೆ ಬರುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಈ ತಾಯಿಯಿಂದ ಮಗುವಿಗೆ ತಾಯಿ ಏನಾದರೂ ಒಂದು ಎಚ್ ಐ ವಿ ವೈರಸ್ ಪೀಡಿತರಾಗಿದ್ದರೆ ಒಂದು ಮಗುವಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಆದರೂ ಸಹ ಭಾಳಷ್ಟು ಕಡಿಮೆ ಒಂದು ಸಂಭವ ಇರುತ್ತೆ ಎಚ್ ಐ ವಿ ವೈರಸ್ ಬರುತ್ತೆ. ಯಾಕಂದರೆ ಒಂದು ತಾಯಿ ಒಂದು ಮಗು ಹುಟ್ಟುವ ಸಂದರ್ಭದಲ್ಲಿ ಒಂದು ಮಗುವಿಗೆ ಬರದ ಹಾಗೆ ಒಂದು ವೈದ್ಯರುಗಳು ಭಾಳಷ್ಟು ಒಂದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿರ್ತಾರೆ. ಆದ ಕಾರಣ ಒಂದು ತಾಯಿಯಿಂದ ಮಗುವಿಗೆ ಒಂದು ಮದರ್ ಟು ಚೈಲ್ಡ್ ಟ್ರಾನ್ಸ್ಫರ್ ಒಂದು ಎಚ್ ಐ ವಿ ವೈರಸ್ ಬರುವಂಥ ಚಾನ್ಸಸ್ಸು ಭಾಳ ಕಡಿಮೆ ಇರುತ್ತೆ ಸ್ನೇಹಿತರೆ. ಮತ್ತು ಎಚ್ ಐ ವಿನ ಹೇಗೆ ಪತ್ತೆ ಹಚ್ಚುತ್ತಾರೆ ಅಂತಂದರೆ ಒಂದು ELISA ಒಂದು ಎಲಿಸಾ ಮತ್ತು PCR ಮತ್ತು IFA ಮತ್ತು ವೆಸ್ಟರ್ನ್ ಬ್ಲಾಟ್ ಈ ನಾಲ್ಕು ಏನಿದ್ದಾವೆ ಈ ನಾಲ್ಕು ಒಂದು ವಿಧಾನಗಳ ಮೂಲಕ ಒಂದು ಎಚ್ ಐ ವಿ ವೈರಸನ್ನು ಪತ್ತೆ ಹಚ್ಚುವಂತಹ ಒಂದು ಎಚ್ ಐ ವಿ ರೋಗ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸನ ಈ ನಾಲ್ಕು ಏನಿದ್ದಾವೆ ನಾಲ್ಕು ಟೆಸ್ಟ್ಗಳ ಮೂಲಕ ಮಾಡುವಂತಹ ಕೆಲಸ ಮಾಡ್ತಾರೆ ಸ್ನೇಹಿತರೆ. ನಾಲ್ಕು ಈ ಒಂದು ELISA ಮತ್ತು PCR IFA ವೆಸ್ಟರ್ನ್ ಬ್ಲಾಟು ಈ ನಾಲ್ಕು ಒಂದು ಟೆಸ್ಟ್ಗಳ ಮೂಲಕ ಒಂದು ಎಚ್ ಐ ವಿ ಪತ್ತೆ ಮಾಡುವಂಥ ಕೆಲಸನ ಮಾಡ್ತಾರೆ ಸ್ನೇಹಿತರೆ. ಏನು ಹೇಳಿದೆ ಒಂದು ELISA ಅಂತ ಏನು ಹೇಳಿದೆ ಇದು ಎನ್ಝೈಮ್ ಲಿಂಕ್ಡ್ ಇಮ್ಯುನೋಸೋರ್ಬಂಟ್ ಅಸೆ ಎನ್ಝೈಮ್ ಲಿಂಕ್ಡ್ ಇಮ್ಯುನೋಸೋರ್ಬಂಟ್ ಅಸೆ ಒಂದು ಇದು ಮಾಡುವ ಮೂಲಕ ಒಂದು ಟೆಸ್ಟ್ ಮಾಡುವ ಮೂಲಕ ಒಂದು ಎಚ್ ಐ ವಿ ವೈರಸನ್ನು ಎಚ್ ಐ ವಿ ವೈರಸ್ ಬಂದಿರತಕ್ಕಂತಹ ಒಂದು ವ್ಯಕ್ತಿಗಳನ್ನು ಒಂದು ಪತ್ತೆ ಹಚ್ಚುವಂಥ ಕೆಲಸ ಎನ್ಝೈಮ್ ಲಿಂಕೋಡ್ ಇಮ್ಯುನೋಸೋರ್ಬೆಂಟ್ ಅಸೆ ಮೂಲಕ ಆ ಒಂದು ಟೆಸ್ಟ್ ಮೂಲಕ ಪತ್ತೆ ಹಚ್ಚಲಾಗ್ತದೆ ಸ್ನೇಹಿತರೆ. ಮತ್ತು ಪಾಲಿಮೆರೇಸ್ ಚೈನ್ ರಿಯಾಕ್ಷನ್ಸ್ನ ಒಂದು ಟೆಸ್ಟ್ ಮೂಲಕ ಒಂದು ಎಚ್ ಐ ವಿ ವೈರಸನ್ನು ಪತ್ತೆ ಹಚ್ಚುವಂಥ ಕೆಲಸನ ಮಾಡುತ್ತೆ. ಮತ್ತು ಇಮ್ಯುನೋಫ್ಲೋರೆಸೆನ್ಸ್ ಅಸೆ ಒಂದು ಟೆಸ್ಟ್ನ ಮೂಲಕ ಒಂದು ಎಚ್ ಐ ವಿ ವೈರಸನ್ನು ಒಂದು ಎಚ್ ಐ ವಿ ವೈರಸ್ ಯಾರಿಗೆ ಬಂದಿರುತ್ತೆ ಅನ್ನೋದನ್ನ ಕಂಡುಹಿಡಿದ್ದಾರೆ ಸ್ನೇಹಿತರೆ. ಮತ್ತು ಎಚ್ ಐ ವಿ ಸೋಂಕಿತರಿಗೆ ಕೌನ್ಸಿಲಿಂಗ್ ಮತ್ತು ನಿರ್ವಹಣೆ ಮಾಡ್ತಾರೆ ಸ್ನೇಹಿತರೆ. ಎಚ್ ಐ ವಿ ಒಂದು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಒಂದು ಟ್ಯಾಬ್ಲೆಟ್ಗಳಿರೋದಿಲ್ಲ. ಒಂದು ಎಚ್ ಐ ವಿ ವೈರಸ್ ಬಂದಿರತಕ್ಕಂಥ ಒಂದು ವ್ಯಕ್ತಿಗಳಿಗೆ ಒಂದು ನೈತಿಕವಾಗಿ ಬೆಂಬಲ ನೀಡುವಂಥ ಕೆಲಸನ ಈ ಕೆಳಗೆ ಇರತಕ್ಕಂತಹ ಒಂದು ಏನಿದ್ದಾವೆ ICTC ಆಗಿರ್ಬೋದು, ART ಕೇಂದ್ರಗಳಾಗಿರ್ಬೋದು, ಹಾರ್ಟ್ ಕೇಂದ್ರಗಳು, ಸುರಕ್ಷಾ ಕ್ಲಿನಿಕ್ಗಳು ಮಾಡ್ತವೆ, ಮತ್ತು NGOಗಳು ಸ್ನೇಹಿತರೆ. ಒಂದು ಎಚ್ ಐ ವಿ ಸೋಂಕಿತರಿಗೆ ಒಂದು ನೈತಿಕ ಬೆಂಬಲ ನೀಡುವಂಥ ಕೆಲಸನ ಒಂದು ಕೌನ್ಸಿಲಿಂಗ್ ಮಾಡುವಂಥ ಕೆಲಸನ ICTC ಹಾರ್ಟ್ ಕೇಂದ್ರಗಳು ಸುರಕ್ಷಾ ಕ್ಲಿನಿಕ್ಗಳು ಒಂದು ಮಾಡ್ತವೆ NGOಗಳು. ಮತ್ತು ಸ್ನೇಹಿತರೆ ಅದೇ ಹೇಳಿದಾಗೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಟೆಸ್ಟಿಂಗ್ ಸೆಂಟರ್ಗಳು ಏನಿದ್ದಾವೆ ಸಮಗ್ರ ಒಂದು ಕೇಂದ್ರಗಳೇನಿದ್ದಾವೆ ICTCಗಳು ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ಗಳು ಒಂದು ಇವು
ಒಂದು ತಾಲೂಕು ಕೇಂದ್ರಗಳಲ್ಲಿರ್ತವೆ. ಇವು ಅವರ ಒಂದು ಎಚ್ ಐ ಬಿ ಸೋಂಕಿತರೇನಿರ್ತಾರೆ ಅವರಿಗೆ ಒಂದು ನೈತಿಕ ಬೆಂಬಲ ಮತ್ತು ಅದು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ. ಮತ್ತು ಆಂಟಿಟ್ರೋವೈರಲ್ ಥೆರಪಿ ಇವು ಜಿಲ್ಲಾ ಕೇಂದ್ರದಲ್ಲಿರ್ತವೆ. ಇವು ಸಹ ಒಂದು ಸೋಂಕಿತರಿಗೆ ಒಂದು ಕೌನ್ಸಿಲಿಂಗ್ ಮತ್ತು ಒಂದು ಅವರಿಗೆ ಒಂದು ನೈತಿಕವಾಗಿ ಬೆಂಬಲ ನೀಡುವಂತಹ ಕೆಲಸನ ಆಂಟಿಟ್ರೋವೈರಲ್ ಥೆರಪಿ ಮಾಡುತ್ತೆ ಸ್ನೇಹಿತರೆ. ಮತ್ತು ಎಚ್ ಐ ವಿ ಅನ್ನೋಂಥದ್ದು ಯಾವ ರೀತಿ ಬಂತು, ಅದರ ಇತಿಹಾಸ ಏನೋ ಅನ್ನೋದನ್ನು ನೋಡೋದಾದರೆ 1959 ಸುಮಾರಿಗೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇದರ ಮೂಲ ಗುರುತಿಸ್ಬೋದು ಸ್ನೇಹಿತರೆ. 1959 ಸುಮಾರಿಗೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇದರ ಒಂದು ಮೂಲ ಗುರುತಿಸ್ಬೋದು ಸ್ನೇಹಿತರೆ. ಚಿಂಪಾಂಜಿಗಳ ಭೇಟಿ ಸಮಯದಲ್ಲಿ ಚಿಂಪಾಂಜಿಗಳ ರಕ್ತವು ಮಾನವನ ರಕ್ತಕ್ಕೆ ಸಂಪರ್ಕವಾಗಿದೆ ಸ್ನೇಹಿತರೆ. ಇದು ಒಂದು ಚಿಂಪಾಂಜಿಗಳ ಒಂದು ಬೇಟೆ ಸಮಯದಲ್ಲಿ ಚಿಂಪಾಂಜಿಗಳ ರಕ್ತವು ಮಾನವನ ಒಂದು ರಕ್ತಕ್ಕೆ ಸಂಪರ್ಕವಾಗಿ ಎಚ್ ಐ ವಿ ಬಂದಿದೆ ಅಂತ ಹೇಳಲಾಗ್ತದೆ ಸ್ನೇಹಿತರೆ. ಅದು ಹೇಗೆ ಅಂತಂದರೆ, ಬೇಟೆಯಾಡುವ ಸಂದರ್ಭದಲ್ಲಿ ಮಾಮೂಲಿ ಮಾನವರಿಗೆ ಒಂದು ಗಾಯ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಸಂದರ್ಭದಲ್ಲಿ ಆ ರಕ್ತ ಒಂದು ಚಿಂಪಾಂಜಿಗಳ ರಕ್ತ ಒಂದು ರಕ್ತಕ್ಕೆ ಒಂದು ಟಚ್ಚಾಗಿ ಒಂದು ಸಂಪರ್ಕ ಬೆಳೆಸ್ಕೊಂಡು ಒಂದು ಆ ರಕ್ತದ ಹನಿ ನಮ್ಮ ಒಂದು ದೇಹದ ಒಂದು ಹಾನಿಗೊಳಗಾಗಿರ್ತಕ್ಕಂತಹ ಒಂದು ಏನಿದೆ ಜಾಗ ಅದಕ್ಕೆ ತಗಲಿ ಆ ಮೂಲಕವೂ ಸಹ ಒಂದು ಬಂದಿರುವಂತಹ ಚಾನ್ಸಸ್ ಇರುತ್ತೆ. ಒಟ್ಟಾರೆ ಇದು 1959 ಒಂದು ಸುಮಾರಿಗೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇದು ಕಂಡುಬರುತ್ತೆ ಎಚ್ ಐ ವಿ ಎನ್ನುವಂಥದ್ದು ಸ್ನೇಹಿತರೆ. ಮತ್ತು ಇದು ಎಚ್ ಐ ವಿ ಇತಿಹಾಸ ಅಂತಂದರೆ ಮತ್ತೊಂದು ಸಂಪೂರ್ಣ ಒಂದು ಮಾಹಿತಿ ಅಂತಂದರೆ, 1982 ವೇಳೆಗೆ ಈ ಗುಣಲಕ್ಷಣಗಳು ಏಡ್ಸ್ ಎಂದು ಕರೆಯಲಾಗ್ತದೆ ಸ್ನೇಹಿತರೆ. ಎಚ್ ಐ ವಿ ಮೊದಲನೇದಾಗಿ ಕಂಡುಬರುತ್ತೆ ಮತ್ತು ಇದನ್ನು ಏಡ್ಸ್ ಅಂತ ಕರೆಯಲಾಗ್ತದೆ. 1982 ವೇಳೆಗೆ ಈ ಗುಣಗಳಿಗೆ ಒಂದು ಏಡ್ಸ್ ಅಂತ ಕರೆಯಲಾಗುತ್ತೆ. 1983 ಏಡ್ಸ್ಗೆ ಕಾರಣವಾಗಿರ್ತಕ್ಕಂತಹ ಎಚ್ ಐ ವಿ ಪತ್ತೆ ಮಾಡಲಾಗ್ತದೆ. ಏಡ್ಸ್ಗೆ ಒಂದು ಕಾರಣವಾಗಿರ್ತಕ್ಕಂತಹ ಒಂದು ಎಚ್ ಐ ವಿನ ಪತ್ತೆ ಮಾಡಲಾಗ್ತದೆ. 1982 ವೇಳೆಗೆ ಈ ಗುಣಲಕ್ಷಣಗಳಿಗೆ ಏಡ್ಸ್ ಅಂತ ಕರೆಯಲಾಗುತ್ತೆ. ಮತ್ತು ಈ ಏಡ್ಸ್ಗೆ ಕಾರಣವಾಗಿರ್ತಕ್ಕಂತಹ ಒಂದು ಎಚ್ ಐ ವಿನ ಒಂದು ಪತ್ತೆ ಮಾಡಲಾಗ್ತದೆ 1983 ಸ್ನೇಹಿತರೆ. ಮತ್ತು ಒಂದು ಭಾರತದಲ್ಲಿ ಎಚ್ ಐ ವಿ ಅನ್ನುವಂಥದ್ದು ಹೇಗೆ ಹುಟ್ಕೊಳ್ತು ಅಂತಂದರೆ, ಒಂದು ಡಾಕ್ಟರ್ ಸುನಿತಿ ಸೋಲೋಮನ್ ಮತ್ತು ಡಾಕ್ಟರ್ ಸೆಲ್ಲಪ್ಪನ್ ನಿರ್ಮಲರವರು 1986 ಎಚ್ ಐ ವಿ ಸೋಂಕಿತರನ್ನು ಚೆನ್ನೈಯಲ್ಲಿ ಗುರುತಿಸ್ತಾರೆ. ಡಾಕ್ಟರ್ ಸುನಿತಿ ಸೋಲೋಮನ್ ಮತ್ತು ಡಾಕ್ಟರ್ ಸೆಲ್ಲಪ್ಪನ್ ನಿರ್ಮಲರವರು 1986 ಎಚ್ ಐ ವಿ ಸೋಂಕಿತರನ್ನು ಚೆನ್ನೈಯಲ್ಲಿ ಒಂದು ಗುರುತಿಸುವಂತಹ ಕೆಲಸನ ಮಾಡ್ತಾರೆ ಸ್ನೇಹಿತರೆ. ಭಾರತದಲ್ಲಿ 1986 ಎಚ್ ಐ ವಿ ಅನ್ನುವಂತಹ ಎಚ್ ಐ ವಿ ಸೋಂಕಿತ ಪತ್ತೆ ಆಗ್ತಾನೆ. ಅದನ್ನು ಒಂದು ಗುರುತಿಸೋರು ಡಾಕ್ಟರ್ ಸುನಿತಿ ಸೋಲೋಮನ್ ಮತ್ತು ಡಾಕ್ಟರ್ ಸೆಲ್ಲಪ್ಪ ನಿರ್ಮಲರವರು ಸ್ನೇಹಿತರೆ. ಮತ್ತು ಎಚ್ ಐ ಇತಿಹಾಸ ಕರ್ನಾಟಕದಲ್ಲಿ, ಭಾರತದಲ್ಲಿ 1986 ಚೆನ್ನೈಯಲ್ಲಿ ಪತ್ತೆ ಆಗುತ್ತೆ. ಮತ್ತು 1988 ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ, ಒಂದು ಬೆಳಗಾವಿ ಜಿಲ್ಲೆ ಏನಿದೆ ಉತ್ತರ ಕರ್ನಾಟಕದ ಒಂದು ಬಹಳ ದೊಡ್ಡದಾದಂಥ ನಗರ ಏನಿದೆ ಬೆಳಗಾವಿ ಜಿಲ್ಲೆ, ಇದು ಬೆಳಗಾವಿ ಜಿಲ್ಲೆಯ ಒಂದು ಸವದತ್ತಿ ತಾಲೂಕು ಏನಿದೆ ಅಲ್ಲಿ ಎಚ್ ಐ ವಿ ಸೋಂಕಿತರನ್ನು ಗುರುತಿಸಲಾಗ್ತದೆ 1988 ಸ್ನೇಹಿತರೆ. ಮತ್ತು ಎಚ್ ಐ ವಿ ನಿಯಂತ್ರಣ ಕ್ರಮಗಳು ಸ್ನೇಹಿತರೆ, ಒಂದು ಭಾರತ ಸರ್ಕಾರವು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಚ್ ಐ ವಿ ಒಂದು ವೈರಸ್ ಒಂದು ಎಚ್ ಐ ವಿನ ನಿಯಂತ್ರಣ ಮಾಡೋದಕ್ಕೆ. ಈ ನ್ಯಾಕೋ ಅಂತ ಇದೆ ಸ್ನೇಹಿತರೆ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್. ಇದನ್ನು 1992 ಒಂದು ಪ್ರಾರಂಭಿಸಲಾಯಿತು ಅಂದರೆ ಸ್ನೇಹಿತರೆ, ಇದನ್ನು ನ್ಯಾಕ್ ಸ್ಟಾರ್ಟ್ ಮಾಡೋದು ಅಂದರೆ ಒಂದು ಪ್ರಾರಂಭಿಸಲಾಯಿತು ಅಂತಂದರೆ, ಒಂದು ಭಾರತದಲ್ಲಿ ಒಂದು ಎಚ್ ಐ ವಿ ವೈರಸನ್ನು ಕಂಟ್ರೋಲ್ ಮಾಡಲು ಈ ನ್ಯಾಕೋ ಒಂದು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನನ್ನು ಒಂದು ಪ್ರಾರಂಭಿಸಲಾಯಿತು 1992. ಇದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಸ್ನೇಹಿತರೆ. ಮತ್ತು ಕರ್ನಾಟಕದಲ್ಲೂ ಸಹ ಒಂದು ನ್ಯಾಕೋ ರೀತಿಯಲ್ಲೇ ಒಂದು ಕೆ ಎಸ್ ಆ್ಯಪ್ಸ್ ಅಂತ ಒಂದಿದೆ ಸ್ನೇಹಿತರೆ ಸೊಸೈಟಿ, ಕರ್ನಾಟಕ ಸ್ಟೇಟ್ಸ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಈ ಸೊಸೈಟಿ ಏನು ಮಾಡುತ್ತೆ ಅಂತಂದರೆ, ಒಂದು ಕರ್ನಾಟಕದಲ್ಲಿ ಎಚ್ ಐ ವಿ ಸೋಂಕಿತರ ಒಂದು ಎಚ್ ಐ ವಿಯನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ. ಒಂದು ಜಾಗೃತಿ ಮೂಡಿಸೋದಾಗಿರ್ಬೋದು, ಒಂದು ಜನಗಳಿಗೆ ಒಂದು ಅರಿವು ಮೂಡಿಸುವ ಮೂಲಕ ಒಂದು ಏಡ್ಸನ್ನು ಕಂಟ್ರೋಲ್ ಮಾಡುವಂಥ ಕೆಲಸನ ಈ ಕೆಎಸ್ ಆ್ಯಪ್ಸ್ ಮಾಡುತ್ತೆ, ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಇದು ನ್ಯಾಕೋ ಒಂದು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಒಂದು ಏನಿದೆ ಒಂದು ಆರ್ಗನೈಸೇಷನ್, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಒಂದು ಏನಿದೆ ಆರ್ಗನೈಸೇಷನ್ನು ಒಂದು ಸೆಂಟ್ರಲಲ್ಲಿ, ಅದರ ಅಡಿಯಲ್ಲಿ ಈ ಕೆಎಸ್ ಆ್ಯಪ್ಸ್ ಬರುತ್ತೆ, ನ್ಯಾಕೋ ಅಡಿಯಲ್ಲಿ ಈ ಕೆಎಸ್ ಆ್ಯಪ್ಸ್ ಬರುತ್ತೆ. ಇದರ ಕೇಂದ್ರ ಕಚೇರಿ
ಒಂದು ಬೆಂಗಳೂರಿನಲ್ಲಿದೆ. ಇದು ಆರಂಭ ಡಿಸೆಂಬರ್ 9 1997, ಅದು ನ್ಯಾಕೋ ಒಂದು ಸ್ಟಾರ್ಟ್ ಆಗಿದೆ 1992, ಅದು ದೆಹಲಿಯಲ್ಲಿದೆ ಕೇಂದ್ರ ಕಚೇರಿ. ಇದರ ಆರಂಭ ಆಗಿದ್ದು ಒಂದು ಬೆಂಗಳೂರಲ್ಲಿ KSAPS ಒಂದು ಕೇಂದ್ರ ಕಚೇರಿ ಇದೆ. ಆರಂಭ ಆಗಿದ್ದು ಡಿಸೆಂಬರ್ 9 1997 ಸ್ನೇಹಿತರೆ. ಮತ್ತು ಈ ನ್ಯಾಕೋ ಏನಿದೆ ನ್ಯಾಷನಲ್ ಏಡ್ಸ್ ಒಂದು ಕಂಟ್ರೋಲ್ ಆರ್ಗನೈಸೇಷನ್ ಏನಿದೆ, ಇದು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಒಂದು HIV ನಿಯಂತ್ರಣ ಮಾಡಲು. ಈ ನ್ಯಾಪ್ಸ್ ಒಂದು NACP ಅಂತ ಒಂದು ಪ್ರೋಗ್ರಾಮನ್ನು 1992 ಸ್ಟಾರ್ಟ್ ಮಾಡುತ್ತೆ. NACP ಅಂತಂದರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮು ಸ್ನೇಹಿತರೆ. ಇದನ್ನು ಒಂದು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಏನಿದೆ ಅದು ಒಂದು ಸಂಸ್ಥೆ ಏನಿದೆ ಅದು NACP ಜಾರಿಗೆ ತರುತ್ತೆ. ಇದು 1992 ಜಾರಿಗೆ ತರಲಾಗುತ್ತೆ. ಮತ್ತು ಒಂದು 1999 ಸಹ ಒಂದು ಇನ್ನೊಂದು ಕಾಯ್ದೆಯನ್ನು ಒಂದು ಕ್ರಮನ ತೆಗೆದುಕೊಳ್ಳುತ್ತೆ. ಮತ್ತು NACP ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮು 2007 ಒಂದು ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಮತ್ತು NACP 2014 ಸ್ನೇಹಿತರೆ, 1992 1999 2014 ಒಟ್ಟು ಈ ಇಸವಿಗಳಲ್ಲಿ ಒಂದು ಕ್ರಮಗಳನ್ನು NACP ಒಂದು NACO ಏನಿದೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಇದ್ಯಾಕೆ 1997 1999 ಕ್ರಮ ತೆಗೆದುಕೊಳ್ಳುತ್ತೆ ಅಂತಂದರೆ ಸ್ನೇಹಿತರೆ, ಇಷ್ಟು ವರ್ಷಗಳಲ್ಲಿ ಇಷ್ಟು ಕಂಟ್ರೋಲ್ ಮಾಡುವಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ. ಆದ ಕಾರಣ ಒಂದು ಪ್ರತಿ ವರ್ಷ ಒಂದು 5 ವರ್ಷಕ್ಕೊಮ್ಮೆ ಅಥವಾ 6 ವರ್ಷಕ್ಕೊಮ್ಮೆ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಕೆಲಸನ NACO ಏನಿದೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಮಾಡುತ್ತೆ ಸ್ನೇಹಿತರೆ. ಮತ್ತು ರೆಡ್ ರಿಬನ್ ಎಕ್ಸ್ಪ್ರೆಸ್ ಸ್ನೇಹಿತರೆ, ಈ ರೆಡ್ ರಿಬನ್ ಎಕ್ಸ್ಪ್ರೆಸ್ಸು ಭಾರತ ಸರ್ಕಾರದ ಒಂದು ಯೋಜನೆ. ಇದು ಒಂದು ಭಾರತದ ಪ್ರಮುಖ ಮಹಾನಗರಗಳಲ್ಲಿ ಸಂಚರಿಸುವ ಮೂಲಕ ಒಂದು ಏಡ್ಸ್ನ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸನ ಈ ರೆಡ್ ರಿಬನ್ ಎಕ್ಸ್ಪ್ರೆಸ್ ಮಾಡುತ್ತೆ. ರೆಡ್ ರಿಬನ್ ಎಕ್ಸ್ಪ್ರೆಸ್ಸು ಸ್ನೇಹಿತರೆ, ಒಂದು ಪರೀಕ್ಷೆಯಲ್ಲೂ ಸಹ ಕೇಳ್ಬೋದು ರೆಡ್ ರಿಬನ್ ಎಕ್ಸ್ಪ್ರೆಸ್ ಒಂದು HIV ಏಡ್ಸ್ ಜಾಗೃತಿ ಮೂಡಿಸುವಂಥ ರೈಲು ಯಾವುದು ಅಂತ, ರೆಡ್ ರಿಬನ್ ಎಕ್ಸ್ಪ್ರೆಸ್ಸು ಸ್ನೇಹಿತರೆ. ಇದರಲ್ಲಿ ಪ್ರಯಾಣಿಸಿದರೆ ಒಂದು ಏಡ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತೆ. ಈ ರೆಡ್ ರಿಬನ್ ಎಕ್ಸ್ಪ್ರೆಸ್ರಲ್ಲಿ ಯಾರು ಸಂಚರಿಸ್ತಾರೋ ಅವರಿಗೆ ಒಂದು ಏಡ್ಸ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ರೆಡ್ ರಿಬನ್ ಎಕ್ಸ್ಪ್ರೆಸ್ ಮಾಡುತ್ತೆ. ಈ ರೆಡ್ ರಿಬನ್ ಎಕ್ಸ್ಪ್ರೆಸ್ನ ಒಂದು ಕೆಲಸನೇ ಏಡ್ಸ್ನ ಬಗ್ಗೆ ಒಂದು ಜಾಗೃತಿ ಮೂಡಿಸೋದು ಸ್ನೇಹಿತರೆ. ಮತ್ತು ಒಂದು ಏಡ್ಸು ಒಂದು ಅಂಕಿಅಂಶಗಳು ಅಂತಂದರೆ ಯಾವ ದೇಶ ಯಾವ ಸ್ಥಾನದಲ್ಲಿದೆ ಅಂತ, ಜಗತ್ತಿನ 3ನೇ ಅತಿದೊಡ್ಡ HIV ಏಡ್ಸ್ ಬಾಧಿತ ರಾಷ್ಟ್ರ ಭಾರತ ಸ್ನೇಹಿತರೆ. ಮೊದಲನೇದಾಗಿ ದಕ್ಷಿಣ ಆಫ್ರಿಕಾ 7.5 ಒಂದು ಸ್ಥಾನದಲ್ಲಿದೆ. ಮತ್ತು ಮೊಜಾಂಬಿಕ್ಯೂ ಈ ರಾಷ್ಟ್ರ ಏನಿದೆ ಇದು 2.2, ಮತ್ತು ಭಾರತ 2.1 ಸ್ನೇಹಿತರೆ. ಮತ್ತು 3 ನೈಜೀರಿಯಾ 1.8 ಸ್ನೇಹಿತರೆ. ಭಾರತ 3ನೇ ಸ್ಥಾನದಲ್ಲಿದೆ, ಮೊದಲನೇ ಸ್ಥಾನ ದಕ್ಷಿಣ ಆಫ್ರಿಕಾ, 4ನೇ ಸ್ಥಾನ ನೈಜೀರಿಯಾ. ದಕ್ಷಿಣ ಆಫ್ರಿಕಾ 7.5 ಒಂದು ಏಡ್ಸ್ ಒಂದು ಸೋಂಕಿತರನ್ನು ಹೊಂದಿರತಕ್ಕಂತಹ ಒಂದು ರಾಷ್ಟ್ರ ದಕ್ಷಿಣ ಆಫ್ರಿಕಾ. ಮತ್ತು ಮೊಜಾಂಬಿಕ್ಯೂ ಈ ರಾಷ್ಟ್ರ ಸಹ 2.2 ಒಂದು ಇದನ್ನು ಹೊಂದಿದೆ ಸ್ನೇಹಿತರೆ. ಮತ್ತು ಸೋಂಕಿತರನ್ನು ಹೊಂದಿದೆ ಭಾರತ 2.1 ಸೋಂಕಿತರನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಮತ್ತು ನೈಜೀರಿಯಾ 1.8 ಒಂದು ಜನರ ಒಂದು ಸೋಂಕಿತರನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿದೆ. ಒಟ್ಟಾರೆ ಸ್ನೇಹಿತರೆ, ಚೀನಾ ರಾಷ್ಟ್ರ ಭಾಳ ಜನಸಂಖ್ಯೆಯಲ್ಲಿ ಭಾಳ ದೊಡ್ಡ ರಾಷ್ಟ್ರವಾಗಿದ್ದರೂ ಇದು ಇದರಲ್ಲಿ ಯಾವುದೇ ಒಂದು ಏಡ್ಸಲ್ಲಿ ಒಂದು ಯಾವುದೇ ಒಂದು ಏಡ್ಸ್ನ ಒಂದು ಪಟ್ಟಿಯಲ್ಲಿಲ್ಲ, ಯಾಕಂದರೆ ಅವರು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಭಾರತ ಅನ್ನುವಂಥದ್ದು ಭಾಳ ಒಂದು ಈಗ ಎಚ್ಚೆತ್ತುಕೊಳ್ತಾ ಇದೆ, ಇನ್ನಷ್ಟು ಎಚ್ಚೆತ್ತುಕೊಂಡು ಒಂದು ಏಡ್ಸನ್ನು ಕಂಟ್ರೋಲ್ ಮಾಡುವಂಥ ಕೆಲಸನ ಭಾರತದ ಜನರು ಮಾಡಬೇಕು ಸ್ನೇಹಿತರೆ. ಮತ್ತು ಒಂದು ಭಾರತದಲ್ಲಿರ್ತಕ್ಕಂಥ ಒಂದು HIV ಏಡ್ಸ್ ಬಾಧಿತರ ಸಂಖ್ಯೆ ಅಂತಂದರೆ ಒಂದು ಮಹಾರಾಷ್ಟ್ರ 2.3, ಮತ್ತು ಆಂಧ್ರ ಪ್ರದೇಶ 2.5, ಮತ್ತು ಕರ್ನಾಟಕ 1.5 ಒಂದು ಬಾಧಿತರ ಸಂಖ್ಯೆ ಒಂದು HIV ಬಾಧಿತ ಒಂದು ಸೋಂಕಿತರಿದ್ದಾರೆ. ಮಹಾರಾಷ್ಟ್ರ 2.3, ಆಂಧ್ರ ಪ್ರದೇಶ 2.5, ಕರ್ನಾಟಕ 1.5 ಸ್ನೇಹಿತರೆ. ಅತಿ ಹೆಚ್ಚು ಒಂದು ಸೋಂಕಿತರನ್ನು ಒಂದು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂದರೆ ಅದು ಆಂಧ್ರ ಪ್ರದೇಶ ಸ್ನೇಹಿತರೆ. ಮತ್ತು ಒಂದು ಶೇಕಡಾವಾರು ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ನೋಡೋದಾದರೆ ಆಂಧ್ರ ಪ್ರದೇಶ ಅತಿ ಹೆಚ್ಚು ಸೋಂಕಿತರನ್ನು ಹೊಂದಿರತಕ್ಕಂಥ ರಾಜ್ಯ, ಅದು 0.63% ಒಂದು HIV ಏಡ್ಸ್ ಬಾಧಿತರ ಒಂದು ಶೇಕಡಾವಾರು ಸಂಖ್ಯೆ. ಮತ್ತು ಕರ್ನಾಟಕ 0.47, ಮತ್ತು ಮಿಜೋರಾಂ
2.04% ಮತ್ತು ನಾಗಾಲ್ಯಾಂಡ್ 1.15% ಮತ್ತು ಮಣಿಪುರ 1.43% ಮತ್ತು ತೆಲಂಗಾಣ 0.7% ಒಂದು ಒಂದು ಏಡ್ಸ್ ಬಾಧಿತರ ಒಂದು ಎಚ್ ಐ ವಿ ಸೋಂಕಿತರ ಒಂದು ಶೇಕಡಾವಾರು ಸಂಖ್ಯೆ. ಸ್ನೇಹಿತರೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಎಚ್ ಐ ವಿ ಏಡ್ಸ್ ಬಾಧಿತರ ಒಂದು ಶೇಕಡಾವಾರು ಸಂಖ್ಯೆ ನೋಡೋದಾದರೆ ಬಾಗಲಕೋಟೆ 1.03 ಒಂದು ಒಂದು ಬಾಧಿತರ ಒಂದು ಶೇಕಡಾವಾರು ಸಂಖ್ಯೆ, ಮತ್ತು ಧಾರವಾಡ 0.67 ಒಂದು ಬಾಧಿತರ ಶೇಕಡಾವಾರು ಸಂಖ್ಯೆ, ಮತ್ತು ವಿಜಯಪುರ 0.61 ಒಂದು ಬಾಧಿತರ ಶೇಕಡಾವಾರು ಸಂಖ್ಯೆ, ಮತ್ತು ಯಾದಗಿರಿ 0.49 ಬಾಧಿತರ ಶೇಕಡಾವಾರು ಸಂಖ್ಯೆ, ಮತ್ತು ಚಿತ್ರದುರ್ಗ 0.48 ಒಂದು ಬಾಧಿತರ ಶೇಕಡಾವಾರು ಸಂಖ್ಯೆ. ಸ್ನೇಹಿತರೆ ಮತ್ತು 2021 ಒಂದು ಸಾವು ನೋವುಗಳು ಅಂತಂದರೆ 1.5 ಮಿಲಿಯನ್ ನ್ಯೂ ಎಚ್ ಐ ವಿ ಇನ್ಫೆಕ್ಷನ್ಸು. ಸ್ನೇಹಿತರೆ ಒಂದು 2021 ಸಾವು ನೋವುಗಳು. ಸ್ನೇಹಿತರೆ 2022 ಒಂದು ಮಾಹಿತಿ ಬರಬೇಕಾಗಿದೆ. 1.5 ಮಿಲಿಯನ್ ನ್ಯೂ ಎಚ್ ಐ ವಿ ಇನ್ಫೆಕ್ಷನ್ಸು ಅಂದರೆ ಒಂದು ಸೋಂಕಿಗೆ ಒಳಗಾಗಿದ್ದಾರೆ ಒಂದು ಹೊಸದಾಗಿ 1.5 ಒಂದು ಮಿಲಿಯನ್ ದಶಲಕ್ಷ ಜನರು ಒಂದು ಹೊಸದಾಗಿ ಒಂದು ಎಚ್ ಐ ವಿ ಇನ್ಫೆಕ್ಷನ್ಸೇ ಒಳಗಾಗಿದ್ದಾರೆ. ಮತ್ತು ಆ ಒಂದು ಏನಂದರೆ 650,000 ಏಡ್ಸ್ ರಿಲೇಟೆಡ್ ಡೆತ್ಸು 650,000 ಜನ ಒಂದು ಏಡ್ಸ್ಗೆ ಬಲಿಯಾಗಿದ್ದಾರೆ ಸ್ನೇಹಿತರೆ. ಮತ್ತು ಏಡ್ಸ್ಗೆ ಏಡ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಕಾಯ್ದೆಗಳು ಜಾರಿಗೆ ತಂದಿದ್ದೀರಿ ಅಂತಲ್ಲ ಇದು ಕಾಯ್ದೆಗಳು. ಇದು ಅಂದರೆ ಏಡ್ಸ್ ಬಾಧಿತರು ಏನಿರ್ತಾರೆ ಸೋಂಕಿತರು ಒಂದು ಏಡ್ಸ್ ಬಂದಿರತಕ್ಕಂತಹ ಒಂದು ಎಚ್ ಐ ವಿ ಬಂದಿರತಕ್ಕಂತಹ ಒಂದು ರೋಗಿಗಳಿಗೆ ರಕ್ಷಣೆ ನೀಡುವಂಥ ಕೆಲಸನ ಈ ಕಾಯ್ದೆಗಳು ಮಾಡುತ್ತೆ. ಇದು ಯಾಕಂತಂದರೆ ಸ್ನೇಹಿತರೆ ಒಂದು ಸಮಾಜದಲ್ಲಿ ಎಚ್ ಐ ವಿ ಬಂದ ತಕ್ಷಣವೇ ಎಚ್ ಐ ವಿ ಬಾಧಿತ ಒಂದು ವ್ಯಕ್ತಿಯನ್ನು ನೋಡುವ ರೀತಿಯೇ ಬೇರೆ. ಮತ್ತು ಮಕ್ಕಳಿಗೆ ಬಂದಂಥ ಸಂದರ್ಭದಲ್ಲಿ ಎಚ್ ಐ ವಿ ಒಂದು ಶಾಲೆಗಳಲ್ಲಾಗಿರ್ಬೋದು ಒಂದು ಆಸ್ಪತ್ರೆಗಳಲ್ಲಿ ಅವರನ್ನು ದಾಖಲು ಮಾಡಿಕೊಳ್ಳಲು ಒಂದು ನಿರಾಕರಿಸಲಾಗ್ತದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಒಂದು ಕಾಯ್ದೆಗಳನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಆ್ಯಂಡ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಮತ್ತು ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಗಿ 2017 ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಆ್ಯಂಡ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಒಂದು ಜಾರಿಗೆ ತರಲಾಗಿದೆ. ಸ್ನೇಹಿತರೆ ಈ ಕಾಯ್ದೆಗಳು ಒಂದು ಏನಿದ್ದಾವೆ ಒಂದು ಎಚ್ ಐ ವಿ ಬಾಧಿತ ಒಂದು ರೋಗಿಗಳಿಗೆ ರಕ್ಷಣೆ ನೀಡುವಂಥ ಕೆಲಸನ ಈ ಕಾಯ್ದೆಗಳು ಮಾಡ್ತವೆ ಸ್ನೇಹಿತರೆ. ಮತ್ತು ಒಟ್ಟಾರೆಯಾಗಿ ಒಂದು ಏಡ್ಸ್ನ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟೆ. ಒಂದು ಇತಿಹಾಸ ಆಗಿರ್ಬೋದು ಮತ್ತು ಅವು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಾಗಿರ್ಬೋದು ಹಲವಾರು ರೀತಿಯ ಒಂದಷ್ಟು ಮಾಹಿತಿಯನ್ನು ನೀಡಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಅವರಿಗೆ ಏಡ್ಸ್ ಬಾಧಿತ ಸೋಂಕಿತರನ್ನು ಒಂದು ನೈತಿಕವಾಗಿ ಬೆಂಬಲಿಸಿ ಅವರಿಗೆ ಅವರಿಂದ ರೋಗಮುಕ್ತ ಒಂದು ಭಾರತವನ್ನು ಮಾಡುವಂತಹ ಸಂಕಲ್ಪನ December 1 ಒಂದು ಮಾಡುವಂಥ ಕೆಲಸನ ಮಾಡೋಣ. ಒಟ್ಟಾರೆಯಾಗಿ ಒಂದು ಏಡ್ಸನ್ನು ಒಂದು ಏನಿದೆ ರೋಗ ಬಂದಿರತಕ್ಕಂತಹ ಒಂದು ವ್ಯಕ್ತಿಗಳಿಗೆ ಒಂದು ನೈತಿಕವಾಗಿ ಬೆಂಬಲಿಸಿ ಮತ್ತು ಗೌರವಿಸೋಣ ಸ್ನೇಹಿತರೆ. ಅವರು ಸಹ ನಮ್ಮಂತೆ ಮನುಷ್ಯರು, ಆದರೆ ಕೆಲವೊಂದು ತಪ್ಪುಗಳಿಂದ ರೋಗನ ಅವರು ಅಂಟಿಸ್ಕೊಂಡಿರ್ತಾರೆ. ಆದ ಕಾರಣ ಅವರಿಗೆ ಒಂದು ನೈತಿಕವಾಗಿ ಬೆಂಬಲ ನೀಡುವ ಮೂಲಕ ಅವರಿಂದ ಒಂದು ಆ ರೋಗವನ್ನು ಒಂದು ದೂರ ಮಾಡುವಂತಹ ಕೆಲಸ ಮಾಡಬೇಕು ಸ್ನೇಹಿತರೆ. ಇದೇನಿದ್ದು ನೈತಿಕವಾಗಿ ಒಂದು ಬೆಂಬಲ ನೀಡುವ ಮೂಲಕ ಅವರಿಂದ ಒಂದು ರೋಗವನ್ನು ದೂರ ಮಾಡುವಂಥ ಕೆಲಸನ ಎಲ್ಲ ಜನರು ಸಹ ಮಾಡಬೇಕು ಸ್ನೇಹಿತರೆ. ಆದಷ್ಟು ಬೇಗ ಭಾರತ ಅನ್ನುವಂಥ ರಾಷ್ಟ್ರ ಒಂದು ಏಡ್ಸ್ನ ಒಂದು ಸಂಕೋಲೆಯಿಂದ ಮುಕ್ತವಾಗುವಂತಹ ಕೆಲಸನ ಇಡೀ ಭಾರತದ ಜನರು ಮಾಡಬೇಕಾಗಿ ಈ ವಿಡಿಯೋ ಮೂಲಕ ಅಂದರೂ ಸಹ ನಾನು ಕೇಳಿಕೊಳ್ತೇನೆ ಸ್ನೇಹಿತರೆ. ದಯವಿಟ್ಟು ಮತ್ತೊಮ್ಮೆ ವಿಡಿಯೋ ನೋಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.